ಗುರುವೆ ಗತಿಯನ್ನು ಮನವೆ ಗುರುವೆ ಶ್ರೀ ಶಾರದಾ ಚಂದ್ರಮೌಳೀಶ್ವರರನ್ನು ಶಂಕರಾಚಾರ್ಯ ಗುರು ಪರಂಪರೆಯನ್ನು ಸ್ಮರಿಸುತ್ತಾ ಶ್ರೀ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಒಂದು ಅನುಗ್ರಹ ಕಥನ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠಾಧಿಪತಿಗಳ ಬಿರುದಾವಳಿಯಲ್ಲಿ ರಾಜಾಧಿರಾಜಗುರು ಎನ್ನುವ ಬಿರುದು ಇರುವುದು ಸರ್ವವಿದಿತ. ಅನೇಕ ರಾಜ ಮಹಾರಾಜರುಗಳಿಗೆ ಧರ್ಮೋಪದೇಶವನ್ನು ಮಾಡಿ ಅವರುಗಳು ಧರ್ಮ ಮಾರ್ಗದಲ್ಲಿ ರಾಜ್ಯಾಡಳಿತವನ್ನು ಕೈಗೊಳ್ಳುವಂತೆ ಮಾಡಿರುವ ಕೀರ್ತಿ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನದ್ದು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮಾಡುವುದರ ಮೂಲಕ ಧರ್ಮ ರಕ್ಷಣೆಯನ್ನು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಮಾಡಿದ್ದರು. ಸಂಪೂರ್ಣ ಕರ್ನಾಟಕ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರೇ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ಆದ್ದರಿಂದ ಅವರಿಗೆ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯರೆಂದು ಬಿರುದು. ಅದರಂತೆಯೇ ಮೈಸೂರು ಒಡೆಯರವರು, ಕೆಳದಿಯ ರಾಜರುಗಳು, ಜಮಖಂಡಿ ಮಹಾರಾಜರು, ಗ್ವಾಲಿಯರ್ ಮಹಾರಾಜರು, ಮರಾಠ ಪೇಶ್ವೆಗಳು, ಕಾಶಿ ಮಹಾರಾಜರು, ತಿರುವಾಂಕೂರು ಮಹಾರಾಜರು ಮತ್ತು ನೇಪಾಳದ ಮಹಾರಾಜರೇ ಮೊದಲಾದವರು ಶೃಂಗೇರಿ ಮಠದ ವಿಧೇಯ ಶಿಷ್ಯರಾಗಿದ್ದು ಜಗದ್ಗುರು ಮಹಾಸ್ವಾಮಿಗಳವರಿಂದ ಮಂತ್ರೋಪದೇಶವನ್ನು ಪಡೆದು ಧರ್ಮ ಮಾರ್ಗದಲ್ಲಿ ತತ್ಪರರಾಗಿದ್ದರು. ಹೀಗೆ ಅನೇಕ ರಾಜರುಗಳಿಂದ ವಂದಿತರಾದ ಜಗದ್ಗುರು ಮಹಾಸಂಸ್ಥಾನದ 34ನೇ ಅಧಿಪತಿಗಳಾದ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ನೇಪಾಳದ ಮಹಾರಾಜರನ್ನು ತಮ್ಮ ಪತ್ರವೊಂದರ ಮೂಲಕ ಅನುಗ್ರಹಿಸಿದ ಘಟನೆ ಇದು. ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅಂತರ್ಮುಖರಾಗಿದ್ದವರು. 1950ರ ಡಿಸೆಂಬರ್ ತಿಂಗಳಿನ ಒಂದು ದಿನ ಬಹಿರ್ಮುಖರಾದರು. ತಕ್ಷಣವೇ ನೇಪಾಳದ ಮಹಾರಾಜರಿಗೆ ತಮ್ಮ ಅನುಗ್ರಹ ಸಂದೇಶವನ್ನು ಕಳುಹಿಸಬೇಕೆಂದು ಶಿಷ್ಯ ಜನರಿಗೆ ಆದೇಶಿಸಿದರು. ಆ ಸಂದೇಶವನ್ನು ತಾವೇ ಸ್ವತಃ ಬರೆಯಲು ಪ್ರಾರಂಭಿಸಿದರು. ಆ ಸಮಯದಲ್ಲಿ ನೇಪಾಳದ ಮಹಾರಾಜರಾದ ತ್ರಿಭುವನ ಅವರು ತಮ್ಮ ವಂಶ ಪರಂಪರೆಯಿಂದ ಬಂದಿದ್ದಂತಹ ಸಿಂಹಾಸನದಿಂದ ವಂಚಿತರಾಗಿದ್ದರು. ಕೆಲವರು ಅವರ ಮೇಲೆ ಒತ್ತಡವನ್ನು ತಂದು ಅವರನ್ನು ಸಿಂಹಾಸನದಿಂದ ಕೆಳಗಿಳಿಸಿದರು. ಅವರ ಸಿಂಹಾಸನದ ಮೇಲೆ ಒಬ್ಬ ಹುಡುಗನನ್ನು ಕೂರಿಸಲಾಗಿತ್ತು. ಅಮೆರಿಕ ಮತ್ತು ಬ್ರಿಟನ್ ದೇಶಗಳು ಆ ಹುಡುಗನ ಪರವಾಗಿಯೇ ಇದ್ದವು. ಇಂತಹ ಸಂದರ್ಭದಲ್ಲಿ ಭಾರತೀಯ ಮಂತ್ರಿಗಳು ಯಾರನ್ನು ಬೆಂಬಲಿಸಬೇಕೆಂಬ ಸಂಶಯದಲ್ಲಿಯೇ ಇದ್ದರು. ಇಂತಹ ಸಂದರ್ಭದಲ್ಲಿ ಪೂರ್ಣ ಶಕ್ತಿಯನ್ನು ಕಳೆದುಕೊಂಡಿದ್ದ ನೇಪಾಳದ ತ್ರಿಭುವನ ಮಹಾರಾಜರಿಗೆ ಅವಧೂತ ಶಿರೋಮಣಿಗಳಾದ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಸಂಸ್ಕೃತದಲ್ಲಿ ತಮ್ಮ ಬಹುದೊಡ್ಡದಾದ ಒಂದು ಅನುಗ್ರಹ ಪತ್ರವನ್ನು ಕಳಿಸಿ, ನಿಮಗೆ ಶಾರದೆಯ ಅನುಗ್ರಹದಿಂದ ಮತ್ತು ಪಶುಪತಿನಾಥನ ಅನುಗ್ರಹದಿಂದ ಎಲ್ಲ ವಿಪತ್ತುಗಳು ದೂರವಾಗಿ ನಿಮ್ಮ ರಾಜ್ಯವು ನಿಮಗೆ ಪುನಃ ಲಭಿಸುತ್ತದೆ ಎಂದು ಆಶೀರ್ವದಿಸಿದ್ದರು. ಯಾರ ಅನುಗ್ರಹ ಲೇಷವು ಮೋಕ್ಷ ಸಾಮ್ರಾಜ್ಯಕ್ಕೆ ಕಾರಣವಾದ ಜ್ಞಾನವನ್ನು ತಂದುಕೊಡುವುದಕ್ಕೆ ಸಮರ್ಥವಾಗಿದೆಯೋ ಅಂತಹ ಸದ್ಗುರು ಸಾರ್ವಭೌಮರಾದ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದ ಸಾಮಾನ್ಯವಾದ ರಾಜ್ಯಾಧಿಪತ್ಯವನ್ನು ಪುನಃ ಒದಗಿಸಿಕೊಡಲಾರದೆ, ಅವರ ಅನುಗ್ರಹದಂತೆಯೇ ಆ ನೇಪಾಳದ ಮಹಾರಾಜರಾದ ತ್ರಿಭುವನರವರು ಕೆಲವೇ ಸಮಯದಲ್ಲಿ ತಮ್ಮ ರಾಜ್ಯವನ್ನು ಪುನಃ ಪಡೆದರು. ಜೀವನ್ಮುಕ್ತ ಮಹಾಸ್ವಾಮಿಗಳ ಆಶೀರ್ವಾದದ ಬೆಂಬಲವೇ ಅವರನ್ನು ಕಾಪಾಡಿತ್ತು. ಈ ಘಟನೆಯಿಂದ ನೇಪಾಳದ ಮಹಾರಾಜರಿಗೆ ಪಾರಂಪರಿಕವಾಗಿ ಬಂದ ಶೃಂಗೇರಿ ಪೀಠದ ಮೇಲಿನ ಭಕ್ತಿ ದ್ವಿಗುಣವಾಯಿತು. ಅನಂತರದಲ್ಲಿ 1967ರಲ್ಲಿ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ನೇಪಾಳದಲ್ಲಿ ವಿಜಯ ಯಾತ್ರೆಯನ್ನು ಮಾಡುತ್ತಿದ್ದಾಗ ಕಠ್ಮಂಡುವಿನಲ್ಲಿ ಮಹಾರಾಜರ ವಂಶಸ್ಥರಾದ ಮಹೇಂದ್ರ ಬೀರ್ ವಿಕ್ರಮ್ ಶಾದೇವ್ ಅವರು ಗುರುಗಳನ್ನು ಸ್ವಾಗತಿಸಿ ಅಲ್ಲಿಯೇ ತಮ್ಮ ಶಿವರಾತ್ರಿ ಅನುಷ್ಠಾನವನ್ನು ಮಾಡುವಂತೆ ಭಿನ್ನವಿಸಿಕೊಂಡರು. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಜಗದ್ಗುರುಗಳವರು ಪಶುಪತಿನಾಥನ ದರ್ಶನಾದಿಗಳನ್ನು ಮುಗಿಸಿ ರಾತ್ರಿ ಕಾಲದಲ್ಲಿ ವಿಸ್ತೃತವಾದ ಚಂದ್ರಮೌಳೀಶ್ವರ ಪೂಜೆಯನ್ನು 4 ಯಾಮಗಳಲ್ಲಿಯೂ ಮಾಡಿದರು. ಅಲ್ಲಿಯೇ ಮಹಾರುದ್ರದ ಅನುಷ್ಠಾನದ ಪೂರ್ಣಾಹುತಿಯಲ್ಲಿ ಜಗದ್ಗುರು ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ನೀಡಿದ್ದರು. ಅನಂತರದಲ್ಲಿ ಪಾರಂಪರಿಕ ಶಿಷ್ಯರಾದ ನೇಪಾಳದ ಮಹಾರಾಜರನ್ನು ಅನುಗ್ರಹಿಸಿದ್ದರು.